ಬ್ರೇಕ್ನ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ರವೀಂದ್ರ ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ ಸರ್, ಇದು ಇದ್ದದ್ದು KRS ಡ್ಯಾಮು ಮತ್ತು ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದ್ದು ಮಾತ್ರ? ಹೌದು. ಕುಮಾರಸ್ವಾಮಿ ಅವರಿಗೆ ಗೌರವ, ಕುಮಾರಸ್ವಾಮಿ ಅವರು ನಾನು ಅಂಬರೀಷಿಗೆ ಗೌರವಯುತವಾದ ಸಂಸ್ಕಾರ ಕೊಟ್ಟೆ, ಮಂಡ್ಯ ಕ್ಷವ ತಗೊಂಡದೆ, ಯಾಕೆ ಬೇಕಾಗಿತ್ತಿದೆಲ್ಲ? ಮಾತಿಗೆ ಮಾತು ಬೆಳೆದು ಅವತ್ತು ನಡೆದಂಥ ಘಟನೆನ ಇವತ್ತು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಇಲ್ಲಿ ಇವತ್ತಿನ ಸನ್ನಿವೇಶ ಕೇಳ್ತಾ ಇರೋದಲ್ಲ, ಅವತ್ತು ನಾವು ಯಾವ ರೀತಿ ಅಂಬರೀಷ್ ಅವ್ರ ಬಗ್ಗೆ ಗೌರವ ಇತ್ತು, ನಾನು ಮುಖ್ಯಮಂತ್ರಿಯಾಗಿ 3 ದಿನ ನಾನು ಯಾವ ರೀತಿ ನಡ್ಕೊಂಡೆ, ಆ ಒಂದು ವಿಶ್ವಾಸ ನಾವು ಯಾವ ರೀತಿ ತೋರಿಸಿದ್ದೇವೆ ಅನ್ನೋದನ್ನ ನೆನಪಿಸ್ತಾ ಇದ್ದಾರೆ ಇವ್ರು. ನಾವು ಇವಾಗ ಹೇಳ್ತಾರೆ ಅಂಬರೀಷ್ ಅವರಿಗೆ ಗೌರವಯುತವಾದ ಸಂಸ್ಕಾರ ಕೊಟ್ಟಿದ್ದಾರೆ, ಮಂಡ್ಯಕ್ಕೆ ತಗೊಂಡು ಹೋಗಿ ನೀವು ಅಕ್ರಮ ಗಣಿಗಾರಿಕೆ ಪ್ರಶ್ನೆ ಮಾಡಬೇಡಿ ಅಂತ ಅರ್ಥ. ಸುಮಲತಾ ಅವರು ಮೇಡಮ್ ಅವರು ಹೇಳ್ತಿದ್ದಾರೆ ಇವರಿಗೆ ಸಂಸ್ಕಾರ ಇಲ್ಲ, ಇವ್ರಿಗೆ ಆಚಾರ ಗೊತ್ತಿಲ್ಲ, ಇವ್ರ ವಿಚಾರ ಗೊತ್ತಿಲ್ಲ, ಇವ್ರ ಫ್ಯಾಮಿಲಿ ಸರಿ ಇಲ್ಲ, ಇವರು ಮಹಿಳೆಗೆ. ಆದ್ರೆ ನಾವು ಹಿಂದೆ ನಡೆದಿದ್ದ ಘಟನೆಗಳನ್ನ ನೆನಪಿಸಿದ್ರು. ಫ್ಯಾಮಿಲಿ ಸರಿ ಇಲ್ಲ ಅಂತ ಹೇಳಿಲ್ಲ ಬಿಡಿ, ಇರಿ ಹಿಂದೆ ನಡೆದ. ಈಗ ನೋಡಿ, ಒಬ್ರು ಫ್ಯಾಮಿಲಿ ಸರಿ ಇಲ್ಲ ಅಂತ, ಕುಮಾರಸ್ವಾಮಿ ಸರಿ ಇಲ್ಲ, ಪ್ರಜ್ವಲ್ ರೇವಣ್ಣ ಸರಿ ಇದ್ದಾನೆ ಅಂದ್ರೆ ಏನಾಗ್ತದೆ? ಅದರಿಂದ ಕೇಳಿ, ನಾವು ಕೂಡ ಅವ್ರ ಮಗನೇ ತಾನೆ, ಅವರು ಇರಿ ಇರಿ ಅಣ್ಣ ಗೊತ್ತು ಅವ್ರ ಮಗನೇ. ನಾವು ಹಿಂದಿನ ಘಟನೆಗಳನ್ನ ನಾವು ಯಾವ ರೀತಿ ನಡ್ಕೊಂಡಿದೀವಿ ಆ ದಿನಗಳಲ್ಲಿ, ಅವತ್ತು ಕೂಡ ಕುಮಾರಸ್ವಾಮಿ ಬಗ್ಗೆ ಟೀಕೆ ವ್ಯಕ್ತ ಆಯಿತು, ಇವ್ರು ಮಂಡ್ಯದವರು ಅಂತ ಇಷ್ಟೆಲ್ಲ ಮಾಡ್ತಿದ್ದಾರೆ, ಈ ಜಾತಿಗೆ ಸೇರಿದವರು ಅಂತ ಕುಮಾರಸ್ವಾಮಿ 3 ದಿನ ಮುಖ್ಯಮಂತ್ರಿ ಅನ್ನೋದನ್ನೇ ಮರೆತು ಅವ್ರ ತಲೆಬುರದಲ್ಲಿ ಕೂತಿದ್ದಾರೆ. ಇವೆಲ್ಲ ಟೀಕೆಗಳನ್ನ ನಾವು ಎದುರಿಸಿದ್ದೀವಿ ಆ ದಿನಗಳಲ್ಲಿ. ಆದರೆ ಹಂಗಂತ ನಮ್ಮ ನಿಖಿಲ್ ಕುಮಾರಸ್ವಾಮಿ ಏನೋ ಮಂಡ್ಯದಲ್ಲಿ ನಿಲ್ತಾರೆ ಅಂತ, ಅದು ಸೋತಿದ ಮೇಲೂ ಕೂಡ ನಾವೇನು ಮಾತಾಡಿಲ್ಲ. ಈ ಒಂದು ಕಳೆದ 2.5 ವರ್ಷದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಆದಿದ್ದು ಬಿಟ್ಟರೆ, ಅದಾದ ನಂತರ ಕೂಡ ಸುಮಲತಾ ಅವ್ರ ವಿಚಾರವಾಗಿ ನಾವಾಗಲಿ ನಮ್ಮ ಪಕ್ಷದ ಯಾವುದೇ ಮುಖಂಡರು ಮಾತಾಡಿಲ್ಲ. ನಾವು ಸೋಲನ್ನು ಒಪ್ಕೊಂಡಿದ್ದೀವಿ, 5.75 ಲಕ್ಷ ಜನ ಮತ ಕೊಟ್ಟಿದ್ದಾರೆ ನಮ್ಮ ಅಭ್ಯರ್ಥಿಗೆ. ನಾವು ಏನು ಅಭ್ಯರ್ಥಿಯಾಗಿ ಸೋತ ಮೇಲೆ ಏನು ಕೆಲಸ ಮಾಡ್ಬೋದು, ಅದನ್ನು ನಾವು ಮಾಡ್ತಾಯಿದ್ದೇವೆ ಹೊರತು ಅವ್ರೇನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮತ್ತೊಂದು ಮಾಡ್ತಾರೆ ಯಾವುದನ್ನು ಕೂಡ ನಾವು ಕೇಳಿಲ್ಲ. ಆ ಕೆಲಸವನ್ನು ಮಂಡ್ಯ ಜನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಅವ್ರು ಸಂಸದರಾಗಿ ಈ ಕೊರೋನಾ ಸಂದರ್ಭದಲ್ಲಿ ಏನು ಸಮಯ ಅವ್ರದ್ದು ಕೊಡುಗೆ ಮಂಡ್ಯ ಜಿಲ್ಲೆಗೆ? ಎಷ್ಟು ಜನದ ಮನೆಗೆ ನೊಂದವ್ರ ಮನೆಗೆ ಹೋಗಿದ್ದಾರೆ, ಯಾವ ರೀತಿ ನಡ್ಕೊಂಡಿದ್ದಾರೆ ಅವರು? ಎಲ್ಲ ಸಂಸದರು ಇದೇ ರೀತಿ ನಡ್ಕೊಂಡಿದ್ದಾರಾ? ಪ್ರತಾಪ್ ಸಿಂಹ ಅವರು ಇದೇ ರೀತಿ ನಡ್ಕೊಂಡು ನಮ್ಮ ಪಕ್ಷದ ಬಗ್ಗೆ ನಾವು ಮಾತಾಡಲ್ಲ. ಉಮೇಶ್ ಜಾಧವ್ ಇದೇ ರೀತಿ ನಡ್ಕೊಂಡ್ರಿ? ಪ್ರಜ್ವಲ್ ರೇವಣ್ ಅವ್ರ ಬಗ್ಗೆ ಮಾತಾಡ್ರಿ. ಉಮೇಶ್ ಜಾಧವ್ ಅವರು ರೆಮ್ಡಿಸಿವಿಯರ್ ಇಲ್ಲ ಅಂದ್ರೆ ಬಂದ್ರೆ ಗುಲ್ಬರ್ಗಾಗೆ ಇವ್ರ ಕೊಡುಗೆ ಏನ್ ಸಮಯ ಇವರು ಮಂಡ್ಯ ಜಿಲ್ಲೆಗೆ? ಆಯ್ತು, ಈಗ 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 ಮತ್ತೆ ಕೊರೋನಾದ್ದು ಚರ್ಚೆ ಶುರು ಮಾಡೋಣ. ಈಗ ಇಲ್ಲ ಎಲ್ಲ ಆಯ್ತು, ಇವರು ಕೇಳಿ ಅಜಿತ್ ಅವರೇ, ಕೇಳಿ ಅಜಿತ್ ಅವರೇ, ಅಜಿತ್ ಅವರೇ, ಇವರು ತಮ್ಮೆಲ್ಲ ವೈಫಲ್ಯಗಳನ್ನ ಮುಚ್ಕೊಳ್ಳಕ್ಕೆ ಕುಮಾರಸ್ವಾಮಿ ಒಂದ್ ಲೈನ್ ಹೇಳಿದ್ರು, ಹೌದು ಮಲಗಿಸಿ ಸುಮಲತಾ ಅವ್ರನ್ನ ಮಲಗಿಸಿದ್ರಾಯ್ತಂತ. ಅದಕ್ಕೆ ಇದನ್ನೇ ಒಂದು ಮುಖವಾಡ, ಇದನ್ನ ಮುಂದೆ ನಿಲ್ಲಿಸಬಾರ್ದು. ದಿನ ಬೆಳಿಗ್ಗೆ ಸಂಜೆ ದಿನ ಬೆಳಿಗ್ಗೆ ಕುಮಾರಸ್ವಾಮಿ ಮಾತಾಡ್ತಾ ಇದಾರಾ? ಇವತ್ತು ಕುಮಾರಸ್ವಾಮಿ ಮಾತಾಡಿದ್ದಾರಾ ಸರ್? ನಿನ್ನೆ ಕುಮಾರಸ್ವಾಮಿ ಅವ್ರು ಮಾತಾಡಿದಾರಾ? ನಮ್ಮ ಪಕ್ಷದಲ್ಲೂ ತೀರ್ಮಾನ ಆಗಿದೆ, ಯಾರು ಈ ವಿಚಾರವಾಗಿ ಇನ್ನು ಮುಂದೆ ಮಾತಾಡ್ಕೂಡ್ದು. ಇವ್ರ ವಿಚಾರ ನಾವು ಯಾರು ಮಾತಾಡೋದಿಲ್ಲ, ಇನ್ಮೇಲೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಜನರ ಬಳಿಗೆ ಹೋಗ್ತೇವೆ, ಏನು ಎಲ್ಲ ಟಿವಿ ಚಾನಲಲ್ಲೂ ಇವರೇ ಎಲ್ಲ ಇವತ್ತು ಎಲ್ಲ ಸೈನ್ಯ ರಾಕ್ಲೈನ್ ವೆಂಕಟೇಶು ದೊಡ್ಡಣ್ಣ ಶಿವರಾಮ್ ಎಲ್ಲ ಏನು ಸುಮಲತಾ ಅಂದ್ರೆ ಸಿನಿಮಾ ರಂಗನ, ರಾಜಕೀಯ ಅಂದ್ರೆ ಕುಮಾರಸ್ವಾಮಿ ಅಲ್ಲ, ಕುಮಾರಣ್ಣವ್ರನ್ನ ಬಿಟ್ಟು ರಾಜಕಾರಣ ಇದೆ, ಸುಮಲತಾವ್ರನ್ನ ಬಿಟ್ಟು ಸಿನಿಮಾ ಇದೆ. ಏ ನಾನು ಸುಮಲತಾರ ಒಬ್ಬರ ಬಗ್ಗೆ ಮಾತಾಡಿದ್ರೆ ನಮ್ಮ ಸಿನಿಮಾದವ್ರ ಬಗ್ಗೆ ಎಲ್ಲ ಮಾತಾಡಿದ್ರು, ಯಾಕೆ ಎಲ್ಲಾನು ಒಟ್ಟು ಮಾಡ್ತೀರಿ ನೀವು? ಎಲ್ಲಾರು ಯಾಕೆ ಗುಂಪು ಮಾಡ್ತೀರಿ? ಪ್ರಕಾಶ್ ಅವರೇ ಇದೇ ರೀತಿ ಮಾಡಿ ಅವತ್ತು ಕೂಡ ನೀವು ಚುನಾವಣೆ ಗೆದ್ದಿದ್ದು ಸರ್, ಕೇಳಿ ಸರ್, ದಯಮಾಡಿ ಇದೇ ಟ್ಯಾಕ್ಟಿಕ್ಸ್ ಅನ್ನ ಅವ್ರು ಮುಂದುವರಿಸ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅವ್ರು ಇದೇ ಮಾಡಿ ಚುನಾವಣೆ ಗೆದ್ದಂತದ್ದು ಎಲ್ಲಾರ ಬಗ್ಗೆ ಏನ್ ನಾವು ಏನು ಹೇಳಂತದ್ದು? ಏನಿದೆ ಅಕ್ರಮ ಗಣಿಗಾರಿಕೆಯಿಂದ KRS ನಲ್ಲಿ ಬಿರುಕು ಬಿಟ್ಟಿದೆ ಅಂತ ಸುಮಲತಾ ಅವರು ಅಕ್ರಮ ಗಣಿಗಾರಿಕೆಯಿಂದ KRS ನಲ್ಲಿ ಬಿರುಕು ಬಿಟ್ಟಿದೆ ಅಂತ ಸುಮಲತಾ ಅವರು ಹೇಳಿದ್ದು ಸತ್ಯ. ಅವರೇನು JDS ನವರ ಅಕ್ರಮ ಗಣಿಗಾರಿಕೆ ಅಂದ್ರ, ಕುಮಾರಸ್ವಾಮಿ ಬೆಂಬಲಿಗರ ಅಕ್ರಮ ಗಣಿಗಾರಿಕೆ ಅಂದ್ರ, ಏನ್ ಸರ್ ಕನೆಕ್ಷನ್? ಅಕ್ರಮ ಗಣಿಗಾರಿಕೆ ಪಾರ್ಲಿಮೆಂಟ್ ಮೆಂಬರ್ ಆದ್ಮೇಲೆ ಸ್ಟಾರ್ಟ್ ಆಯ್ತಾ? ಅಕ್ರಮ ಗಣಿಗಾರಿಕೆ ಇವ್ ಪಾರ್ಲಿಮೆಂಟ್ ಮೆಂಬರ್ ಆದ್ಮೇಲೆ ಪ್ರಾರಂಭ ಆಗಿದೆ ಅಂದ್ರೆ ಮೊದ್ಲಿಂದ ಇತ್ತು. ನೀವು ಪ್ರಶ್ನೆ ಮಾಡಿದ್ರೆ ಅಂಬರೀಷ್ ಅವರು ಅಂಬರೀಷ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಈ ಅಕ್ರಮ ಗಣಿಗಾರಿಕೆ ಸರ್, ಈ ಅಕ್ರಮ ಗಣಿಗಾರಿಕೆ ಅಂತ ಇಲ್ಲಿ ಅಂಬರೀಷ್ ಅವ್ರು ನಿಲ್ಸಿರ್ಲಿಲ್ಲ, ಸುಮಲತಾ ಅವ್ರು ನಿಲ್ಸೋದು ಬೇಡ. ಹಿಂಗ ನಿಮ್ಮ ರಾಜ್ಯ ಸರ್ಕಾರ ಅಕ್ರಮ ಗಣಿಗಾರಿಕೆಯನ್ನ ತಡೆಯಕ್ಕೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಕೂಡ ರಾಜ್ಯ ಸರ್ಕಾರ ಒಪ್ಕೊಂಡಿದೆ, ಸುಮಲತಾ ಅವರು ಒಪ್ಕೋಬೇಕು ಅಂತ ಒಪ್ಕೋಬೇಕಂತ ನಾವ್ ಹೇಳಲಿಲ್ಲ ಸರ್. ನೀವು ಅಕ್ರಮ ಗಣಿಗಾರಿಕೆ ಎಲ್ಲಾರು ಎಲ್ಲಿ ಕರ್ಸಿದ್ರಿ, ಏನ್ ಮಾಡಿದ್ರಿ, ಅದು ನಮ್ಗೆ ಗೊತ್ತಿದೆ. ಅದನ್ನ ಹೇಳಿ ನಮ್ಗೆ ಯಾವಾಗ ಬೇಕಾಗಿ ಯಾವಾಗ ಬೇಕು ಯಾವ ಇದೆಲ್ಲ ನೋಡೋಣ ಹೇಳ್ತೇವೆ.
ಮಧು ಅವ್ರು ಎಲ್ಲೋಗಿದ್ರು ಶಶಿಯವರೇ, ಶಶಿಯವರೇ ಬರಬೇಕಾಗಿದ್ದು ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಸುಮಲತಾ ಅವರು ಇದನ್ನ ಕೇಳಿ ಇದನ್ನ ಮಾತಾಡ್ತಿದ್ದಾರೆ ಅಂತಾರೆ. ಹೌದೌದಲ್ವಾ, ಅವರು ಪ್ರಕಾಶ್ ಅವರು ಹೇಳ್ತಾ ಇದಾರಲ್ಲ ಬರ್ಬೇಕಾಗಿದ್ದು ಬರ್ಬೇಕಾಗಿಲ್ಲ ಅಂತ. ನಮ್ಮ ಸುಮಲತಾ ಅಂಬರೀಶ್ ಅವರು ದಯಮಾಡಿ ಒಂದು ತಿಳ್ಕೊಳ್ಳಿ, DBL ಕಂಪನಿ ಅಂತ NH-275 ಮಾಡ್ತಾ ಇದ್ದಾರೆ, ದಿಲೀಪ್ ಬಿಲ್ಡ್ ಕಾನ್ ಕಂಪನಿ ಅಂತೇಳಿ. ಅವರು ಅಕ್ರಮ ಗಣಿಗಾರಿಕೆಯನ್ನ ಮಾಡಿ ನಮ್ಮ ಸರ್ಕಾರಕ್ಕೆ ನಮ್ಮ ಜಿಲ್ಲೆಗೆ ರಾಜಧನವನ್ನ ಮೋಸ ಮಾಡಿ ಸುಮಾರು ಕೋಟ್ಯಾಂತರ ರೂಪಾಯಿ ಕಲ್ಲನ್ನ ಅವರು ಹೊಡೆದು ಆ ರೋಡ್ಗೆ ಹಾಕಂತ ಇದ್ರು. ನಮ್ಮ ಮೇಡಮ್ಮು ದಿಶಾ ಮೀಟಿಂಗಲ್ಲಿ ಆ ಸಬ್ಜೆಕ್ಟ್ನ ರೈಸ್ ಮಾಡಿ ಗಣಿ ಸಚಿವರ ಜೊತೆ ಹೋಗಿ ಆ ಅಕ್ರಮವಾಗಿ ಕಲ್ಲು ಇವ್ರು ಕೊಟ್ಟಿದ್ದಂಥ ಎಷ್ಟು ಎಕರೆನ ಭೂ ಪ್ರದೇಶವನ್ನು ಬಿಟ್ಟು ಭಾಳ ದೂರ ಹೋಗಿ ಅಕ್ರಮ ಗಣಿಗಾರಿಕೆ ಮಾಡಿದರು. ಸುಮಾರು 100 crore ಅಧಿಕವಾಗಿ ಫೈನನ್ನು ಪೆನಾಲ್ಟಿಯನ್ನು ಮಾಡಿದ್ರು. ಅವರು ತಮ್ಮ ಸ್ವಂತ ಖಜಾನೆಗೆ ಹಾಕೊಂಡಿಲ್ಲ ಸ್ವಾಮಿ, ಜಿಲ್ಲಾ ಖಜಾನೆಗೆ, ಅದರಿಂದ ರಾಜಧನ ಬಂತು. ಎಲ್ಲೋಗಿದ್ರು ನಿಮ್ಮ ಶಾಸಕರು? ಅವ್ರ ಕಣ್ಣು ಕಾಣಿಸ್ಲಿಲ್ವಾ? ಮೈಸೂರು ಸಂಸದರ ಕಣ್ಣು ಕಾಣಿಸ್ಲಿಲ್ವಾ? ಅದು ಅದನ್ನ ರಾಜಧನವನ್ನ ಜಿಲ್ಲಾಡಳಿತಕ್ಕೆ ಅವರು ಹೌದು ದುಡ್ಡನ್ನ ಜಿಲ್ಲಾಡಳಿತಕ್ಕೆ ಕೊಡ್ಸಿದ್ದಾರೆ. ಸುಮಲತಾ ಮನೆಗೆ ಏನ್ ತಕೊಂಡೋಗಿಲ್ಲ. ಅದನ್ನ ಗುರುತರವಾದ ಆರೋಪ ಮಾಡಬೇಕಾದ್ರೆ ತಮ್ಮಲ್ಲಿ ದಾಖಲಾತಿ ಇದ್ರೆ ಬಿಡುಗಡೆ ಮಾಡಿ, ಏನ್ ತಕೊಂಡೋಗಿದ್ದಾರೆ ಅಂತ ಬಿಡುಗಡೆ ಮಾಡಿ. ಸುಮ್ಮನೆ ಹಿಟ್ ಅಂಡ್ ರನ್ ಕೇಸ್ ಮಾಡೋದಲ್ಲ. ನಿಮ್ಮ ಹತ್ರ ದಾಖಲಾತಿಗಳಿದ್ರೆ, ನಮ್ಮ ಮೇಡಮ್ ಏನಾದ್ರು ಕೇಳಿದಾರೆ ಅಂತ ಹೇಳಿದ್ರೆ, ನಿಮಗೆ ತಾಕತ್ ಇದ್ರೆ ಅದನ್ನ ಬಿಡುಗಡೆ ಮಾಡಿ. ಗೂಬೆ ಕೂರಿಸಿ ಅವ್ರ ಹಿಂಗಂದಿದ್ದಾರೆ, ಅವ್ರು ಹಿಂಗೆ ಹೇಳಿದಾರೆ ಅಂತ ಹೇಳದ್ಬೇಡ. ನೀವು ದಿಲೀಪ್ ಬಿಲ್ಡ್ ಕಾನ್ ಕಂಪನಿಯವರು ಗಣಿ ಸಚಿವರ ಜೊತೆ ಹೋಗಿ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದೆ ಅಂತ ಪೆನಾಲ್ಟಿ ಹಾಕಿರೋದು ಸುಳ್ಳಾಗಿದ್ರೆ ಒಪ್ಕೊಂತೀರಾ? ನೀವು ಜಿಲ್ಲಾ ರಾಜಧಾನ ಬಂದಿರೋದು ಸುಳ್ಳಾಗಿದ್ರೆ ಅದಕ್ಕೇನು ಉತ್ತರ ಕೊಡ್ತೀರಾ ನೀವು? ಡಾಕ್ಟರ್ ರವೀಂದ್ರ, ಕೇವಲ ಕೇವಲ ಜನರ ಬಗೆಗಿನ ಕಾಳಜಿಯಿಂದ ಹೌದಾ? ನಾನು ಅದನ್ನ ಒಪ್ಕೋತೀನಿ. ಒಪ್ಕೋತೀರಿ? ಅದನ್ನ ಒಪ್ಕೋತೀರಿ, ಇದರಲ್ಲಿ ಎರಡು ಮಾತಿಲ್ಲ. ಇದರಲ್ಲಿ ರಾಜಕೀಯ ಉದ್ದೇಶ ಇಲ್ಲ. ರಾಜಕೀಯ ವಿರೋಧಿಗಳ ಅಕ್ರಮ ವ್ಯವಹಾರಗಳನ್ನು ಹೊರಗೆಳಿಬೇಕು ಅನ್ನೋ ಉದ್ದೇಶ ಅಲ್ಲ ಇದು. ಇತ್ತೀಚಿನ ದಿನಗಳಲ್ಲಿ ಸರಿ ತಪ್ಪುಗಳನ್ನು ವಿವೇಚನೆ ಮಾಡಿ ನೋಡುವಾಗ ಪ್ರತಿಯೊಂದರಲ್ಲೂ ಎರಡು ರೀತಿ ನೋಡ್ಬೇಕಷ್ಟೇ. ಒಂದು ಒಳ್ಳೆ ರಾಜಕಾರಣ, ಇನ್ನೊಂದು ಹೊಲಸ ರಾಜಕಾರಣ. ಇವರು ಮಾಡ್ತಿರೋದು ಒಳ್ಳೆ ರಾಜಕಾರಣ ಅಂತ ನಾನು ಅನ್ಕೋತೀನಿ. ಹೊಲಸ ರಾಜಕಾರಣ ಅಂತ ಬಂದಾಗ ಒಬ್ಬರನ್ನೇ ಹುಡುಕ್ತಾರೆ. ಒಳ್ಳೆ ರಾಜಕಾರಣ ಅಂತಾದರೆ ಎಲ್ಲವುದನ್ನು ವ್ಯವಸ್ಥೆನ ಸುಧಾರಿಸೋ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಆ ಪ್ರಕಾಶ್ ಅನ್ನೋರು ಒಂದ್ಸರಿ ಭಾಳ ಓವರ್ ರಿಯಾಕ್ಟ್ ಮಾಡಿದ್ರು ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದಾಗ. ಆ ವಿಚಾರದಲ್ಲಿ ನಾನು ಒಂದು ವಿಷಯನ ಸ್ಪಷ್ಟವಾಗಿ ಹೇಳಿದೆ, ಅಂಬರೀಷ್ ಅವರ ಅಂತ್ಯ ಸಂಸ್ಕಾರದ ಬಗ್ಗೆ ಪದೇ ಪದೇ ಮಾತಾಡೋದು ಬೇಡ, ಬಟ್ ಈ ಡಿಸರ್ವ್ ದಟ್. ನಾವು ಯಾರಿದ್ರು ಒಂದೇ ನಿಮಿಷ ಒಂದ್ ಅಲ್ಲಿಂದ ಮುಂದಿನ ಸೆಂಟೆನ್ಸ್ ಕೇಳಿಸ್ಕೊಂಡ್ರೆ ನಿಮ್ಗೂ ಒಂಚೂರು ಸಮಾಧಾನ ಆಗುತ್ತೆ. ಅಲ್ಲಿಂದ ಆಚೆಗೆ ಇವತ್ತು ರಾಕ್ ಲೈನ್ ವೆಂಕಟೇಶ್ ಅವರು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಬೀದಿ ಲೋಗ ದಾಸಯ್ಯ ಇದ್ದಿದ್ರು ಮಾಡ್ತಿದ್ರು ಅಂತ ಹೇಳಿದ್ರಲ್ಲ, ಆ ಪರ್ಟಿಕ್ಯುಲರ್ ವರ್ಡ್ ಅನ್ನ ನಾನು ಕಂಡೆಮ್ ಮಾಡ್ತೀನಿ. ಈ ಬೀದಿ ಲೋಗ ದಾಸಯ್ಯ ಅನ್ನೋ ಪದಗಳೆಲ್ಲ ಒಬ್ಬ ಒಂದು ಸಾಮಾಜಿಕ ಪ್ರತಿನಿಧಿಗೆ ಉಪಯೋಗಿಸುವಂತ ಪದಗಳಾಗ್ಕೂಡ್ದು. ಅದು ಮುಖ್ಯಮಂತ್ರಿ ಎಲ್ಲವುದಕ್ಕಿಂತ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಇವತ್ತು ಪಾಂಡವಪುರ, ಅದ್ಯಾರಾದ್ರೂ ಆಗಿರ್ಲಿ, ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆನ ಖಾಸಗಿಯವರು ಕೊಟ್ಟು ಅದಕ್ಕೆ ಮುರುಗೇಶ್ ನಿರಾಣಿ ಕಟ್ಟಬೇಕಾಗಿರೋ ದುಡ್ಡು ಕಟ್ಟಿಲ್ಲ ಅನ್ನೋ ವಿಷಯ ರೈಸ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇವ್ರು ಯಾರೂ ಇಲ್ಲ. ಮೈಶುಗರ್ ಫ್ಯಾಕ್ಟ್ರಿನ ಖಾಸಗಿಯವರು ಕೊಡಬೇಕೋ ಅಥವಾ ಸರ್ಕಾರದವರೇ ನಡೆಸಬೇಕು ಅನ್ನೋ ಚರ್ಚೆ ಇವತ್ತಿಗೂ ಬಹಳ ವಿಭಿನ್ನವಾಗಿ ರಾಜಕೀಯದ ಆಧಾರದ ಮೇಲೆ ನಡೀತಾ ಇದೆ. ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂತನ್ನೋದಾದ್ರೆ ಯಾವ ಪಕ್ಷದವನಾದ್ರೇನು ಅಕ್ರಮ ಗಣಿಗಾರಿಕೆ ಮಾಡೋನ್ನ ಹಿಡಿದು ಒದ್ದು ಒಳಿಕಾಕಿ ಅಂತನ್ನುವಂಥದ್ದು ವಾಸ್ತವ ಆಗಬೇಕು. KRS ಬಿರುಕು ಬಿಡ್ತಿದೆ ಅಂತನ್ನೋದಾದ್ರೆ ಮುಖ್ಯಮಂತ್ರಿಗಳ ಜೊತೆ ಗಣಿ ಸಚಿವರ ಜೊತೆ ಸಭೆ ಮಾಡಿ ಡ್ಯಾಮ್ನ ರಕ್ಷಿಸ್ಕೊಳ್ಳೋದಕ್ಕೆ ಅಥವಾ ಮುಂಜಾಗರೂಕತಾ ಕ್ರಮ ಕೈಗೊಳ್ಳೋದಕ್ಕೆ ಏನು ಬೇಕೋ ಆ ಪ್ರಯತ್ನ ಮಾಡಬೇಕು. ಈ ವಿಷಯಗಳನ್ನು ಬಿಟ್ಟು ಎಲ್ಲವುದನ್ನು ಮೀರಿ ನಮ್ಮ ಅಂಬರೀಷನ್ನ ಯಾಕೆ ಹೇಳ್ಕೊಬತ್ತೀರಿ? ಬದ್ದಿಕೆ ಯಾಕೆ ಆ ಮನುಷ್ಯನ ಹೇಳ್ಕೊಬತ್ತೀರಿ? ಚಿಕ್ಕ ಚಿಕ್ಕದಕ್ಕೂ ಯಾಕೆ ಆ ಮನುಷ್ಯ ಯಾಕೆ ಬೇಕು ನಿಮಗಿದೆಲ್ಲ ಬೇಡ. ನಾನು ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆಗೆ ಹೇಳ್ತೀನಿ, ನಿಮ್ಮ ಹತ್ರ ಯಾವುದೇ ಮುಚ್ಚುಮರೆ ಇಲ್ಲದೆ ಇವತ್ತು ಮಾಧ್ಯಮದಲ್ಲಿ ಹೇಳ್ತೀನಿ. ನಾನಿವತ್ತು CS ಪುಟ್ಟರಾಜು ಅವ್ರಿಗೆ ಇವತ್ತು ಮಧ್ಯಾಹ್ನ ಫೋನ್ ಮಾಡಿದ್ದೆ. ಕಳೆದ ಸಾರಿ ಆಗಿರುವಂತಹ ಅನಾಹುತಗಳೇ ಸಾಕು, ನಾಲ್ಗೆ ಮೇಲೆ ಒಂದಷ್ಟು ಬಿಗಿ ಇಟ್ಕೊಂಡು ಮಾತಾಡೋದಕ್ಕೆ ಹೇಳಿ ಬೇಕಿಲ್ಲ ಇವೆಲ್ಲ ಅಧ್ವಾನಗಳು ಅಂತ ಇವತ್ತು ನಾನು ಮಾತಾಡಿದೆ. ಬೇಕಿರಲಿಲ್ಲ. ನಾನು ಹೇಳ್ತಿರೋದು ದ್ವೇಷದ ರಾಜಕಾರಣ ಬೇಡ,
ಜಿಲ್ಲೆ ಒಳಿತಿಗೆ ಏನ್ ಬೇಕೋ ಆ ಕೆಲಸ ಮಾಡೋದಕ್ಕೆ ಎಲ್ಲರೂ ಒಂದು ಕುಟುಂಬ ತರ ನಿಂತ್ಕೊಳ್ಳೋಣ. ಇದೊಂದೇ ಕಾರಣಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಅವನಂಗಂದ ಸಿ ಒಂದು ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂತಂದಾಗ ನಾನಂತೂ ಒಂದಂತೂ ಹೇಳ್ತೀನಿ, ಇನ್ಸ್ಟಿಗೇಷನ್ ಮಾಡೋ ಥರದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಬಾರ್ದಿತ್ತು. ಇದನ್ನ ಪುನಃ ಪಕ್ಷದ ರಾಜಕಾರಣ ಕೇಳ್ಕೊಂಡು ಹೋಗ್ಬೇಡಿ. ಯಾಕೆ ನಾನು ಆ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಕೆ ಆರ್ ಎಸ್ ಬಿರುಕು ಬಿಡ್ತಾ ಇದೆ ಅಂತ ಎಂ ಪಿ ಅವರು ಹೇಳಿದ್ರು ಅಂತ ಆದಾಗ ಕುಮಾರಸ್ವಾಮಿ ಅವರು ಹೌದಾ, ಹಾಗೊಂದು ವೇಳೆ ಹಂಗೆ ಬಿರುಕು ಬಿಡ್ತಿದೆ ಅಂದರೆ ನನ್ನ ಜನಕ್ಕೆಲ್ಲಿ ತೊಂದರೆ ಆಗುತ್ತೋ, ಬನ್ನಿ ಎಲ್ಲ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಒಂದು ಸಭೆ ಮಾಡೋಣ, ಆ ಬಿರುಕು ಮುಚ್ಚೋ ಪ್ರಯತ್ನ ಮಾಡೋಣ, ಇಲ್ಲ ಎಲ್ಲಿದೆ ಅದರ ಸಾಕ್ಷಿ ಸಮೇತ ಬನ್ನಿ ಮಾತಾಡೋಣ ಅಂತ ಅಥೆಂಟಿಕೇಟೆಡ್ ಆಗಿ ರಿಯಾಕ್ಟ್ ಮಾಡ್ಬೋದಿತ್ತು. ಅಡ್ಡಮನಿ ಕಳಿ ಅನ್ನೋ ಪ್ರಶ್ನೆ ಬಂದಾಗ ತಾನೇ ಇವೆಲ್ಲ ಶುರುವಾಗಿದ್ದು. ಯಾಕೆ ಬೇಕಿದ್ದು, ಯಾಕೆ ಬೇಕು ಈ ಥರ ಮಾತುಗಳು? ನಾನು ಒಳ್ಳೇದಕ್ಕೆ ಕೇಳ್ತಿದ್ದೀನಿ ಸರ್, ಒಳ್ಳೇದಕ್ಕೆ ಕೇಳ್ತಿದ್ದೀನಿ. ಇದಾದ್ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರ ವಿಷಯ, ಅವ್ರವ್ರ ಕುಟುಂಬದ ವಿಷಯ ಅವ್ರವ್ರದ್ದು, ನಮ್ಗೆ ಯಾಕೆ ಅವ್ರ ಸುದ್ದಿ ಬೇಕು? ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನನ್ನ ಜನಕ್ಕೆ ಬೇಕಿರೋದು ಸಮಸ್ಯೆಗಳ ನಿವಾರಣೆ ಆಗೋದು. ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ಮಾಡ್ಕೊಳ್ಳೋಣ, ಈಗ ಬೇಡ, ಈಗ ಬೇಡ. ನಿಮಗೆ ಕೈ ಮುಗಿದ್ರೆ ಮಾಡಬೇಕಾಗಿತ್ತ ಸುಮಲತಾ ಅವರು? ತಜ್ಞರ ವರದಿ ಇದೆಯಾ, ರಿಪೋರ್ಟ್ಗಳು ಇದೆಯಾ ಏನಾದ್ರು ನಿಜವಾಗ್ಲೂ ಬೇಕ ಇದೆಯಾ ಅಲ್ಲಿ? ತಜ್ಞರ ರಿಪೋರ್ಟ್, ಇತ್ತೀಚಿನ ರಿಪೋರ್ಟ್ ಹೇಳುತ್ತೆ ಸ್ಟ್ರಕ್ಚರಲ್ ಡಿಸೈನ್ ಏನು ತೊಂದರೆ ಆಗಿಲ್ಲ ಕೆ ಆರ್ ಎಸ್ದು ಅಂತ. ಎಲ್ಲವುದನ್ನು ನೋಡಬೇಕು. ನಂಬಿಕೆ ಇಲ್ಲ ಅಂತನ್ನೋದಾದ್ರೆ ಸ್ಥಳಕ್ಕೆ ನಾನೊಬ್ಬ ಜನಪ್ರತಿನಿಧಿಯಾಗಿ ನನ್ನದೇ ಆದ ಮಾಹಿತಿದಾರರು ಬಾತ್ಮಿದಾರರು ಇರ್ತಾರೆ, ಅವರನ್ನು ಕರ್ಕೊಂಡು ಸ್ಥಳಕ್ಕೆ ಹೋಗಿ ನಾನು ಪರಿಶೀಲನೆ ಮಾಡಬೇಕು, ನಾನು ಕನ್ಫರ್ಮ್ ಮಾಡ್ಕೋಬೇಕು, ನಾನು ಕನ್ವಿನ್ಸ್ ಆಗಬೇಕು, ಆಮೇಲೆ ನಾನು ಉಳಿದಿದ್ದು ಮಾತಾಡಬೇಕು. ಶಶಿ ಅವರೇ, ಅವಸರ ಮಾಡಿದ್ರೆ ಒಂದು ಸ್ವಲ್ಪ ಸುಮಲತಾ ಮೇಡಮ್ ಏಕಾಏಕಿ ಕನ್ಕ್ಲೂಷನ್ಗೆ ಬಂದುಬಿಟ್ರು, ಬಿರುಕು ಬಿಟ್ಟಿದೆ ಕೆ ಆರ್ ಎಸ್ ನಲ್ಲಿ ಅಂತ. ಅಕ್ರಮ ಗಣಿಗಾರಿಕೆ ವಿರುದ್ಧ ಅವರ ಆಕ್ರೋಶ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಇಟ್ ಹ್ಯಾಸ್ ಟು ಸ್ಟಾಪ್. ಅದು ನಿಲ್ಲಬೇಕದು, ಅದು ಪಕ್ಷಾತೀತವಾಗಿ ಎಲ್ಲರ ಅಕ್ರಮ ಗಣಿಗಾರಿಕೆ ನಿಲ್ಲುತ್ತೆ ಅನ್ನೋದಾದ್ರೆ ಇನ್ನೂ ಸಂತೋಷ. ಮಂಡ್ಯದ ಪಾಲಿಗೆ ಅದಕ್ಕಿಂತ ಸಂತೋಷದ ಸುದ್ದಿ ಇನ್ನೇನೂ ಅಲ್ಲ, ಮಂಡ್ಯ ಒಂದೇನು ಕರ್ನಾಟಕದ ಪಾಲಿಗೆ. ಆದರೆ ಕೆ ಆರ್ ಎಸ್ ನಲ್ಲಿ ಬಿರುಕು ಬಿಟ್ಟಿದೆ ಅನ್ನೋ ಮಾತನ್ನು ಹೇಳೋದಕ್ಕಿಂತ ಮುಂಚೆ ಎರಡೆರಡು ಸಲ ಯೋಚನೆ ಮಾಡಬೇಕಾಗಿತ್ತ ಅನ್ನೋದು ನನ್ನ ಪ್ರಶ್ನೆ. ಇಲ್ಲ, ಅವಸರ ಏನು ಆಗಿಲ್ಲ ಆ ವಿಚಾರದಲ್ಲಿ. ಬಹುಶಃ ಇದು ಕಳೆದ ಅವರು ಸಂಸತ್ ಸದಸ್ಯರಾದ ಎರಡು ವರ್ಷಗಳಿಂದನೂ ಕೂಡ ಅವರು ಡ್ಯಾಮ್ ಸೇಫ್ಟಿ ಬಿಲ್ನ ಬಗ್ಗೆ ಸದನದಲ್ಲಿ ಆಗಲಿ ಲೋಕಸಭೆಯಲ್ಲಿ ಮಾತಾಡ್ತಾರೆ. ಆ ವಿಚಾರ ಪ್ರಸ್ತಾಪ ಆದಾಗ ಅಲ್ಲಿ ಸುತ್ತಮುತ್ತ ಅಕ್ರಮ ಗಣಿಗಾರಿಕೆಯಿಂದ ಆ ಪ್ರದೇಶದಲ್ಲಿ ಕೆ ಆರ್ ಎಸ್ಗೆ ಬಿರುಕಾಗ್ತಾ ಇದೆ ಅಂತ ತಜ್ಞರ ವರದಿ ಆಧಾರದ ಮೇಲೇ ಅವರು ಲೋಕಸಭೆಯಲ್ಲಿ ಮಾತಾಡಿರೋದು. ಅದೇ ಇಂಟೆನ್ಷನ್ ಇಟ್ಕೊಂಡು ಅವರು ಇಲ್ಲಿ ಕೆ ಆರ್ ಎಸ್ನಲ್ಲಿ ಬಿರುಕಿಬಿಟ್ಟಿದೆ ಅಂತ ಹೇಳಿದ್ದಾರೆ. ಅದು ಸಂಬಂಧಪಟ್ಟಂಗೆ ನಮ್ಮ ಸನ್ಮಾನ್ಯ ನಮ್ಮ ರವೀಂದ್ರ ಅವರು ಹೇಳಿದಾಗೆ ಇದೆಲ್ಲ ಹೇಳಾದ್ಮೇಲೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಇದಕ್ಕೆ ರಿಯಾಕ್ಟ್ ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಕೆ ಆರ್ ಅವರು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಕೆ ಹೋಗ್ತಾರಲ್ಲ, ಎಲ್ಲ ಜಿಲ್ಲೆಯರ ಶಾಸಕರನ್ನು ಕರೆದ್ರಲ್ಲ, ಸಂಸದರು ಕರ್ಕೊಂಡು ಹೋಗೋರು, ಜಿಲ್ಲಾ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಬನ್ನಿ ಅಂತ. ನೀವು ಕೆ ಆರ್ ಎಸ್ ಬಗ್ಗೆ ಮಾತಾಡಿದ್ದೀರಾ, ಅದ್ರ ಬಗ್ಗೆ ನಾನು ಕೂಡ ಹೇಳ್ತೀನಿ, ಮಂಡ್ಯ ಜಿಲ್ಲೆ ಬಗ್ಗೆ ನನಗೂ ಅಭಿಮಾನ ಇದೆ ಅಂತ ಹೇಳ್ತಾರಲ್ಲ, ನಮ್ಮ ಸಂಸತ್ ಸದಸ್ಯರನ್ನು ಕರ್ಕೊಂಡು ಹೋಗ್ಬೇಕಿತ್ತು, ಮಾಜಿ ಮುಖ್ಯಮಂತ್ರಿಗಳು ಕರ್ಕೊಂಡು ಹೋಗಿ ಹೇಳಬೇಕಿತ್ತು. ಅದನ್ನೇ ಅದ ನಂತರ ಇದು ಏನಾಗಿತ್ತು ಅಲ್ಲಿ ಹೇಳ್ದಲ್ಲ, ಅವರು ಕೆ ಆರ್ ಎಸ್ ತೂಪಿಗೆ ಮಲಗಿಸ್ಬಿಟ್ರೆ ಎಲ್ಲ ನೀರು ನಿಂತು ಹೋಗುತ್ತೆ ಅಂತ ಹೇಳಿದ ನಂತರ ಇದೆಲ್ಲ ವೈಯಕ್ತಿಕವಾಗಿ ಶುರುವಾದಂಥದ್ದು. ನಂತರ ದಿನಗಳಲ್ಲಿ ಈಗ ಮೊನ್ನೆ ನಮ್ಮ ಅಂಬರೀಷ್ ಅವ್ರ ವಿಚಾರನ ಕೂಡ ತೆಗೆದು ಮಾತಾಡ್ತಾರೆ. ಮತ್ತು ನಾನು ಮಾನ್ಯ ಕುಮಾರಸ್ವಾಮಿ ಅವ್ರಿಗೊಂದು ಹೇಳ್ತೀನಿ, ದೇವೇಗೌಡರು ಎಷ್ಟು ನೀತಿಯಾಗಿ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ ಅದನ್ನು ದಯಮಾಡಿ ನೀವು ಅವ್ರ ಹತ್ರ ಕಲಿಬೇಕಾದಂಥ ಪಾಠ ಬಹಳ ಇದೆ. ಬಹಳ ತಾಳ್ಮೆ ಇರಬೇಕು, ನಿಮಗೆ ವಯಸ್ಸು ಚಿಕ್ಕಿದೆ, ನಿಮಗೆ ಎರಡು ಸಲ ಮುಖ್ಯಮಂತ್ರಿ ಬಹುಮತದಿಂದ ಆಗಿಲ್ಲ, ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಯಾವುದೇ ಕಾರಣಕ್ಕೂ ಬಹುಮತ ಬಂದು ನೀವು ಮುಖ್ಯಮಂತ್ರಿ ಆಗಿಲ್ಲ, ನಿಮಗೆ ಎಷ್ಟು ಶಾಸಕರಿದ್ದಾರೆ, ನೀವು ಏನಾಗಿ ಮುಖ್ಯಮಂತ್ರಿ ಆಗಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ಮತ್ತು ರಾಜ್ಯದ ಜನತೆ ನಾನು ಮಾತಾಡಿದ್ರೆ, ಶಶಿ ಮಾತಾಡಿದ್ರೆ, ರವೀಂದ್ರಣ್ಣ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ಕುಮಾರಸ್ವಾಮಿಯವ್ರು ಮಾತಾಡಿದ್ರೆ ಅದಕ್ಕೆ ಬೇರೆಯೇ ಅರ್ಥ ಇರುತ್ತೆ. ಆಡು ಭಾಷೆಯಲ್ಲಿ ಮಾತಾಡಿದೆ, ನಾನು ಬೇರೆ ಭಾಷೆಯಲ್ಲಿ ಮಾತಾಡಿದೆ ಅನ್ನೋದು ಅವ್ರ ಮನೆ ಒಳಗಡೆ ಮಾತ್ರ ಮಾತಾಡಬೇಕು. ಜನರ ಪಬ್ಲಿಕ್ಗೆ ಮತ್ತು ಮೀಡಿಯಾಗೆ ಅವರು ಪ್ರಸ್ತಾಪ ಮಾಡುವಾಗ
ಆಡು ಭಾಷೆಯನ್ನು ಉಪಯೋಗ ಮಾಡಬಾರ್ದು, ಕನಿಷ್ಠ ಸಾಮಾನ್ಯ ಪ್ರಜ್ಞೆ ಇರಬೇಕು. ಒಬ್ಬ ಮಾಜಿ ಮುಖ್ಯಮಂತ್ರಿ ಮಾತಾಡ್ತಾ ಇದ್ದಾರೆ ಅಂದರೆ ಇಡೀ ರಾಜ್ಯ ನೋಡ್ತಾ ಇರುತ್ತೆ. ಒಬ್ಬ ಮಹಿಳೆ ಬಗ್ಗೆ ಮಾತಾಡಿದ್ರೆ ಮತ್ತೆ ನಿನ್ನೆ ಅಂಬರೀಷ್ ಅವ್ರ ಬಗ್ಗೆ ಮಾತಾಡ್ತಾರೆ. ಏನು ಸ್ವಾಮಿ ಇದೆಲ್ಲ, ಅಂಬರೀಷ್ ಸತ್ತು 2 ವರ್ಷ ಆಗಿದೆ, ಸತ್ತು ಸ್ವರ್ಗದಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ಸ್ವಾಮಿ? ಅವರು ಚುನಾವಣೆ ಸಂದರ್ಭದಲ್ಲೂ ಕೂಡ ಅದೇ ಮಾತು ಹೇಳಿದ್ರಿ. ಇವತ್ತು ನಮ್ಮ ಸಂಸತ್ ಸದಸ್ಯರು ಕಂಡ ನೀರು ಹಾಕೊಂಡಿದ್ದಾರೆ. ಯಾಕೆ ಪದೇ ಪದೇ ಅವ್ರ ವಿಚಾರಗಳನ್ನ ಚರ್ಚೆ ಮಾಡ್ತೀರಾ ನೀವು? ನೀವು ಚರ್ಚೆ ಮಾಡ್ತಾ ಇರೋದಕ್ಕೆ ನಾವು ಕೆರಳಿಸ್ತಾ ಇರೋದು. ನಾವು ಯಾವತ್ತೂ ಕೆರಳಿಲ್ಲ, ನಾವು ಶಾಂತಿಯುತವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡ್ಬರ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಂಸತ್ ಸದಸ್ಯರು ಇವತ್ತಿನ ತನಕ ಆಡಿರ್ತಕ್ಕಂಥ ಭಾಷೆಯಲ್ಲಾಗಲಿ ಅವ್ರು ಯಾವುದೇ ಕಾರಣಕ್ಕೂ ಎಡವಿಲ್ಲ. ನೀವು ಅವರ ಪತಿ ಬಗ್ಗೆ ಸ್ವಾಮಿ 2 ವರ್ಷ ಆಗಿದೆ, ನಾನು ಮಂಡ್ಯಕ್ಕೆ ಅವ್ರು ತಗೊಂಡು ಹೋಗೋಕ್ಕಿಷ್ಟ ಇಲ್ಲ. ಯಾಕೆ ಸ್ವಾಮಿ ಅವೆಲ್ಲ ನಿಮಗೆ? ಏನು ಈಗೇನಾದ್ರು ಚುನಾವಣೆ ನಡೀತಾ ಇದೆಯಾ? ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ, ಅದಕ್ಕೆ ತಕ್ಕ ಪಾಠ ಮಂಡ್ಯ ಜಿಲ್ಲೆ ಜನತೆ ಕಲಿಸಿದ್ದಾರೆ. ಇನ್ನು ಮುಂದಾದರೂ ನೀವು ಅಂಥ ಭಾಷೆಗಳನ್ನ, ಅಂಥ ಪ್ರಯೋಗಗಳನ್ನ, ಮತ್ತು ನಮ್ಮ ಅಂಬರೀಷ್ ಅವ್ರ ಬಗ್ಗೆ ಮಾತಾಡೋದನ್ನ ದಯಮಾಡಿ ನಿಲ್ಲಿಸಿ. ಯಾಕೆಂದರೆ ಮಂಡ್ಯಕ್ಕಲ್ಲ, ಅವರು ಪ್ರಪಂಚಕ್ಕೆ ಆಸ್ತಿ. ಆ ವ್ಯಕ್ತಿ ಬಗ್ಗೆ ನೀವು ಯಾಕೆ ಮಾತಾಡಬೇಕು? ನಿಮ್ನ ಯಾರು ಕೇಳಿದ್ರಾ ರಜಿಸ್ಟರ್? ನಿಮ್ನ ಯಾರಾದ್ರು ಕೇಳಿದ್ರಾ ಸ್ವಾಮಿ ಅಂಬರೀಷ್ ವಿಚಾರ ಮಾತಾಡಿ ಅಂತ ಏನಾದ್ರು ಹೇಳಿದ್ರಾ? ಆ ಪ್ರಶ್ನೆಗೆ ಪ್ರಕಾಶ ಅದನ್ನ ನೀವು ರಾಜಕಾರಣಕ್ಕೆ ನೀವು ತಿರುಸು ಮಾಡ್ಕೊಳ್ಳಿ. ಶಶಿ ಅವರೇ, ಹೌದು, ಅಂಬರೀಷ್ ಅವರಿಗೆ ರಾಜಕಾರಣಕ್ಕೆ ಅದನ್ನ ತಿರುವು ಮಾಡ್ಕೊಳ್ಳಿ. ವ್ಯವಸ್ಥೆ ನಾವು ಮಾಡಿದ್ದು ಹೌದು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಶ್ರೀರಂಗಪಟ್ಟಣದ ಶಾಸಕರು ಆ ಮಾತುಗಳನ್ನು ಹೇಳಬೇಕಾಗಿತ್ತ? ನೀವು ಕೂಡ ಈಗಷ್ಟೇ ಹೇಳಿದ್ರಿ, ಅಂಬರೀಷ್ ಎಂ ಪಿ ಆಗಿದ್ದಾಗ ಅಕ್ರಮ ಗಣಿಗಾರಿಕೆ ನಡೀತಿರ್ಲಿಲ್ವಾ? ವಾಟ್ ಡಸ್ ಇಟ್ ಮೀನ್? ಅಂಬರೀಷ್ ಗೊತ್ತಿದ್ದು ಸುಮ್ಮನಿದ್ರು ಅಂತನ? ಏನರ್ಥ ಅದು? ಅಂಬರೀಷ್ಗೆ ಏನಾದರೂ ಲಾಭ ಇತ್ತು ಅನ್ನೋ ಅರ್ಥದಲ್ಲಿ ಹೇಳಿದ್ರ? ಒಂದು ಬ್ರೇಕ್ ಮುಗಿಸ್ಕೊಂಡು ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.